ನಮಸ್ತೆ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸಿಬಿ ಕ್ರಿಯೇಷನ್ಸ್ ಅರ್ಪಿಸುವ ಕನ್ನಡಿಗರ ಕಣ್ಮಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ಶಶಿರೇಖಾ. ನಮ್ಮ ಕರುನಾಡಿನಲ್ಲಿ ಅದೆಷ್ಟೋ ಮಹಾನ್ ಸಾಧಕರು ಎಲೆ ಮರೆಕಾಯಿ ಅಂತಿದ್ದಾರೆ. ಅಂತಹ ಸಾಧಕರ ಸಾಧನೆ ಮೇಲೆ ಬೆಳಕು ಚೆಲ್ಲುವ ನಮ್ಮ ಕಾರ್ಯಕ್ರಮವೇ ಕನ್ನಡಿಗರ ಕಣ್ಮಣಿ ಕಾರ್ಯಕ್ರಮ. ನಮ್ಮ ಕರುನಾಡ ನೆಲ, ಜಲ, ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಪ್ರಕೃತಿ ಸೌಂದರ್ಯ ಹಾಗೂ ರಾಜ ಮಹಾರಾಜರ ಆಳ್ವಿಕೆಗೆ ಜೀವಂತ ಸಾಕ್ಷಿಯಾಗಿದೆ. ಹೀಗೆ ಹಲವಾರು ವಿಷಯಗಳಲ್ಲಿ ನಮ್ಮ ನಾಡನ್ನು ಕಟ್ಟುವಲ್ಲಿ ನೂರಾರು ಮಹನೀಯರ ತ್ಯಾಗ ಬಲಿದಾನವಿದೆ. ಅಂತಹ ಮಹನೀಯರನ್ನು ನಾವು ಇವತ್ತು ಕಾರ್ಯಕ್ರಮದ ಮೂಲಕ ನೆನಪು ಮಾಡಿಕೊಂಡು ಈ ಕಾರ್ಯಕ್ರಮದ ಮೂಲಕ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಒಂದು ಅವಕಾಶ ಎಂದು ತಿಳಿದಿದ್ದೇವೆ. ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಪ್ರಖ್ಯಾತ ರಂಗಭೂಮಿ ಕಲಾವಿದರಾದ ಹೆಲನ್ ಅವರು ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ. ಮೇಡಮ್, ನಿಮಗೆ ನಮ್ಮ ಇಂಚರ ವಾಹಿನಿ ಕಡೆಯಿಂದ ಹಾಗೂ ವೀಕ್ಷಕರ ಕಡೆಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಹೆಲನ್ ಅವರ ಬಗ್ಗೆ ಒಂದು ಸಣ್ಣ ಕಿರುನೋಟವನ್ನು ನೋಡ್ಕೊಂಬನ್ನಿ ವೀಕ್ಷಕರೇ. ಹೆಲನ್ ಮೈಸೂರು ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿಯ ಪ್ರಸಿದ್ಧ ಪ್ರಬುದ್ಧ ನಟಿ. 5 ದಶಕಗಳಿಂದ ನಿರಂತರವಾಗಿ ರಂಗಭೂಮಿಯಲ್ಲಿ ಸಕ್ರಿಯವಾಗಿರುವ ಹೆಲನ್ ಮೈಸೂರು ಬಾಲನಟಿಯಾಗಿ ಕೃಷ್ಣಲೀಲೆ ನಾಟಕದ ಮೂಲಕ ಬಣ್ಣ ಹಚ್ಚಿದವರು. ಬಹುತೇಕ ಎಲ್ಲ ವೃತ್ತಿ ರಂಗಭೂಮಿಯಲ್ಲಿ ಪಾತ್ರ ಮಾಡಿರುವ ಹೆಮ್ಮೆ ಹೆಲನ್ ಮೈಸೂರು ಅವರದ್ದು. ಕರ್ನಾಟಕ ನಾಟಕ ಜನಪದ ಕಲಾವಿದರ ಅಭಿವೃದ್ಧಿ ಸಂಘವನ್ನು ಸ್ಥಾಪಿಸಿಕೊಂಡು ಹೆಲನ್ ಮೈಸೂರು ರಂಗ ಸೇವೆಯನ್ನು ನಿರಂತರವಾಗಿ ಮುಂದುವರಿಸಿದ್ದಾರೆ. ರಂಗ ಬದುಕು ಟ್ರಸ್ಟ್ ಸಂಸ್ಥಾಪಕಿ ಹೆಲನ್ ಮೈಸೂರು ಹೃದಯೋನ್ಮುಖ ಕಲಾವಿದರಿಗೆ ರಂಗ ತರಬೇತಿ ಮತ್ತು ಹೊಸ ರಂಗ ಪ್ರಯೋಗಗಳ ಕಲ್ಪನೆಗಳ ಪರಿಚಯವನ್ನ ಮಾಡಿಕೊಡುತ್ತಿದ್ದಾರೆ. ಈವರೆಗೂ 2500 ಧ್ವನಿ ಸುರುಳಿಗಳು, 200 ಹೆಚ್ಚು ವಿಡಿಯೋ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. 100 ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ. ಇತ್ತೀಚೆಗೆ ಜನಕ ಜಾತೆ ಜಾನಕಿ ಏಕ ವ್ಯಕ್ತಿ ಸುದೀರ್ಘ ನಾಟಕವನ್ನು ಅಭಿನಯಿಸಿ ಆ ನಾಟಕದ 111 ಪಾತ್ರಗಳನ್ನು ಒಬ್ಬರೇ ನಿರ್ವಹಿಸಿ 3 ಹೊಸ ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ಕನ್ನಡ ರಂಗಭೂಮಿಯ ಪ್ರಬುದ್ಧ ನಟಿ, ರಂಗದ ಆಸ್ತಿ ಹೆಲನ್ ಮೈಸೂರು. ಓಕೆ ವೀಕ್ಷಕರೇ, ನೀವು ಎಲ್ಲನ್ ಅವರ ಒಂದು ಸಣ್ಣ ಕಿರುನೋಟವನ್ನು ನೋಡ್ಕೊಂಬಂದ್ರಲ್ವಾ, 50 ಕಾಲ ಅವರು ರಂಗಭೂಮಿ ಕಲಾವಿದದಲ್ಲಿ ಹೆಸರು ಮಾಡಿದ್ದಾರೆ. ನನಗಂತೂ ತುಂಬಾ ಖುಷಿಯಾಯಿತು ಒಂದು ಹೇವಿ ನೋಡಿ. ನಿಮಗೂ ಕೂಡ ತುಂಬ ಖುಷಿಯಾಗಿರುತ್ತೆ. ಇನ್ನೂ ಹೆಚ್ಚಿನಾಗಿ ತಿಳ್ಕೊಬೇಕು ಅಂತ ನೀವು ಕೂಡ ಆಸಕ್ತಿಯಿಂದ ಇದ್ದೀರಾ ಅಂತ ಖಂಡಿತ ನನಗಂತೂ ಗೊತ್ತು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಅವ್ರು ಯಾವ ರೀತಿ ಒಂದು ಸಾಧನೆ ಮಾಡಿದ್ದಾರೆ, ಇಷ್ಟಕ್ಕೆಲ್ಲ ಯಾರು ಪ್ರೇರಣೆ, ಏನು ಸ್ಫೂರ್ತಿ ಅಂತ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರು. ಓಕೆ ಮೇಡಮ್, ನಿಮಗೆ ಕನ್ನಡಿಗರ ಕಣ್ಮಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮತ್ತೊಮ್ಮೆ ಮೊದಲನೇದಾಗಿ ನನ್ನ ಪ್ರಶ್ನೆ ಏನು ಅಂತಂದರೆ, ನಿಮ್ಮ ಹೆಸರು ಬಗ್ಗೆ ನನಗೆ ಕುತೂಹಲ ಇದೆ. ಎಲ್ಲನ್ ಅಂತ ಯಾಕೆ ನಿಮ್ಮ ಹೆಸರು ಬಂತು? ನನಗೆ ನನ್ನ ತಾಯಿ ಇಟ್ಟ ಹೆಸರು. ಅಂದರೆ ಮಹಾರಾಷ್ಟ್ರ, ಅಂದರೆ ಸಲ್ಮಾನ್ ಖಾನ್ ಅವರು ತಾಯಿ ಹೆಲನ್ ಅಂತ, ದೊಡ್ಡ ಡ್ಯಾನ್ಸರ್ ಅವರು. ಹಾಗಾಗಿ ನನ್ನ ಮಗಳು ದೊಡ್ಡ ಡ್ಯಾನ್ಸರ್ ಆಗಬೇಕು ಅಂತ ಹೇಳಿ ನಮ್ಮಮ್ಮ ಅವಾಗ ಆಸೆ. ಹಾಗಾಗಿ ಚರ್ಚ್ನಲ್ಲಿ ಹೆಸರು ಇಡಬೇಕಾದ್ರೆ ಹೆಲನ್ ಅಂತಲೇ ನಮಗೆ ಅವನ ಹಾಗೆ ಹೆಸರು ಮಾಡಬೇಕು, ಒಳ್ಳೆ ಡ್ಯಾನ್ಸರ್ ಆಗಬೇಕು ಅಂತ ಇಟ್ಟಂತ ಹೆಸರು. ಮೂಲ ಹೆಸರು ಹೆಲನೆ ಅಂತಾನೇ ವಾಪಸ್ ನಾಮಕರಣ. 13 ನನಗೆ ಜ್ಞಾನಸ್ನಾನ ಮಾಡ್ತಾರೆ ನಮ್ಮ ಕ್ರಿಶ್ಚಿಯನ್, ಓಕೆ, ಬಾಪ್ಟೈಸ್. ಆಗಲೇ ನನಗೆ ಇಟ್ಟಂತ ಹೆಲನ್ ಅಂತ ಹೆಲನ್ ಅಂತ ಹೆಸರು. ಓಕೆ ಮೇಡಮ್, ನಿಮ್ಮ ಬಾಲ್ಯದ ನೆನಪು ಯಾವ ರೀತಿ ಒಂದು ಬೆಳೆದು ಬಂದ್ರಿ ಅಂದರೆ, ತುಂಬ ಎಲ್ಲನೂ ಜ್ಞಾಪಕ ಇರೋದಿಲ್ಲ ಸಾಮಾನ್ಯವಾಗಿ ನಮಗೆ ಚಿಕ್ಕ ವಯಸ್ಸಿಂದು, ಬಟ್ ಕೆಲವಂತೂ ಜ್ಞಾಪಕ ಇರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ನಮ್ಮ ವೀಕ್ಷಕರಿಗೆ. ಕೆಲವೊಂದು ಅಂದರೆ ಅಮ್ಮ ತೆರೆಸ ಅಂತ ಹೇಳ್ಬಿಟ್ಟು, ತೆರೆಸ ಡಿಸೋಸ ಅಂತ, ಅವರು ಗುಬ್ಬಿ ಕಂಪ್ನಿಲಿ ಇದ್ರು. ಮನೇಲಿ ತುಂಬ ಕಷ್ಟ, ನಾವು 5 ಮಕ್ಕಳು, ತುಂಬ ಕಷ್ಟ ಇತ್ತು ಅಮ್ಮನಿಗೆ. ಹಾಗಾಗಿ ಕ್ರಿಶ್ಚಿಯನ್ ಇದ್ರೊಳಗೆ ಯಾರು ನಾಟಕಕ್ಕೆ ಅಂತ ಮಾಡಲ್ಲ. ನಮ್ಮ ಚಿಕ್ಕಮ್ಮ ಸುಕನ್ಯಾ ಅಂತ ಹೇಳ್ಬಿಟ್ಟು ಗುಬ್ಬಿ ಕಂಪ್ನಿಲಿ ಇದ್ರು. ಹಾಗಾಗಿ ನಮ್ಮ ಒಂದು ಅಮ್ಮ ಕಷ್ಟಪಡೋದನ್ನೆಲ್ಲ ನೋಡಿ ಮಕ್ಕಳು ಹ್ಯಾಕ್ ಸಾಕೋದು, ಪಪ್ಪನೂ ತುಂಬ ಸೈಲೆಂಟ್ ಇದ್ರು, ಹಾಗಾಗಿ ಅವರು ಡ್ರೈವಿಂಗ್ ಮಾಡ್ತಾ ಇದ್ರು. ಹಾಗಾಗಿ ಗುಬ್ಬಿ ಕಂಪ್ನಿಲಿ ಅಮ್ಮ ಸೇರಿಕೊಂಡ್ರು. ಆಗ ಒಂದು ನನಗೆ ಎಷ್ಟು 1 ಮಗು ಏನು ಇರಬೇಕು, ನಾನು ಆವಾಗ 1 ಇರಲಿಕ್ಕಿಲ್ಲ, 6 ಮಗು ಇರಬೇಕು ಅಂತ ಅನಿಸುತ್ತೆ. ಆಗ ನನ್ನನ್ನು ಅಮ್ಮ ಯಾವಾಗ ಬಣ್ಣ ಹಚ್ಚೋದು, ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ, ಆವಾಗ ಆವಾಗಲೇ ನನಗೂ ಇಷ್ಟು ಬಣ್ಣ ಹಚ್ಚಿಬಿಟ್ಟು ಮಗುನ ತಟ್ಟಲಲ್ಲಿ ಹಾಕಿದ್ದು. ಕೃಷ್ಣಲೀಲೆ ಅಂತ ನಾಟಕ, ಕೃಷ್ಣನ ಪಾತ್ರ ನನ್ನ ಬಾಲ್ಯ, ಅಲ್ಲಿಂದ ಸ್ಟಾರ್ಟ್ ಆಯಿತು. ಹಾಗೆ ಬೆಳೀತು ತುಂಬ ವರ್ಷ ಆ ಕಂಪ್ನಿಲಿ ಅಮ್ಮ ಇದ್ದಿದ್ದು. ಆವಾಗ ಬೇಬಣ್ಣವರು ವಾಸುದೇವರಾಯರು ಅವರು ನಮಗೆ ಸಂಕೇ ಶಂಕರಣ ಅಂತ ಇದ್ರು, ಇದೆಲ್ಲ ಹಿಂಗೆ ಒಟ್ಟುಗಳನ್ನ ಕಟ್ಬಿಟ್ಟು ಒಟ್ಟುಗಳು ಅಂತ ಬರುತ್ತೆ ರಾಮಾಯಣದಲ್ಲೆಲ್ಲ,
ಆ ಥರ ಒಂದು ಮಕ್ಕಳು ಕುರುಶರಿ ಈ ಥರ ಹಿಂಗೆ ಪಾತ್ರಗಳನ್ನು ಅದೊಂದು ನನ್ನ ನೆನಪಿದೆ. ಒಂದು ಮೇಸ್ತ್ರಿ ಬಾಬಣ್ಣ ಅಂತ ಇದ್ದೀರು, ಆಗ್ಲೇ ನನಗೆ ನಾಟಕ ಅಂದರೆ ಇಷ್ಟ ಇರಲಿಲ್ಲ, ಮಕ್ಕಳಲ್ವ ನಾವೆಲ್ಲ ಮಲಗೋದು. ಆದರೆ ಅವಾಗ ಒಂದು ಮಾತು ಕೇಳಿದ್ರಂತೆ ಮೊನ್ನೆ ನಮ್ಮಮ್ಮ ನನಗೆ ನೆನಪು ಮಾಡಿ ಹೇಳ್ತಾ ಇದ್ರು, ನೀನು ಯಾರನ್ನ ಮದುವೆ ಆಗ್ತೀಯ ಅಂದರೆ ರಾಜ್ಕುಮಾರ್ ಅವ್ರ ಮದುವೆ ಆಗ್ತೀನಿ ನಾನು ಅಂತ ಹೇಳ್ತಾ ಇದ್ರು ಅಂತ ಆ ಟೈಮಲ್ಲಿ. ಅದೊಂದು ನಮ್ಮಮ್ಮ ತುಂಬ ನೆನಪು ಮಾಡ್ಕೊಳ್ತಿರ್ತಾರೆ ಅವಾಗ. ಹಾಗೆ ಯೋಗ ನರಸಿಂಹಮೂರ್ತಿ ಅವರ ಕಂಪನಿ, ಆ ಕಂಪ್ನಿಲಿ ಬರ್ತಾ ಸಂಪಿಗೆ ಶಂಕರಣ್ಣ, ಈ ಜೈಮಾಲ ಅವರು ಇದ್ದಾರೆ, ಅವ್ರ ಅಕ್ಕ ರತ್ನಮಾಲ, ಅವರು ನನಗೆ ಡ್ಯಾನ್ಸಿನ ಗುರುಗಳು. ಅಲ್ಲೇ ಅವರು ನನಗೆ ಡ್ಯಾನ್ಸನ್ನ ಹೇಳ್ಕೊಟ್ಟಿದ್ದು. ಅವಾಗ ನಾನೊಂದು 6 ವರ್ಷದ ಹುಡುಗಿ. ಆಮೇಲೆ ಎಮ್ ಎಸ್ ಮಾಧುರ ಅವರು ಅಂತ ಹೇಳಿಬಿಟ್ಟು ಅವ್ರ ಮಗಳು ಚೂಡಾಮಣಿ ಟೀಚರ್ ಅಂತ, ಅವರು ಡೆಲ್ಲಿಲಿದ್ದರು ಈಗ ಇಲ್ಲೇ ಬಂದಿದ್ದಾರೆ. ಅವರು ನನಗೆ ಡ್ಯಾನ್ಸನ್ನ ಹೇಳ್ಕೊಟ್ರು. ಆ ಟೈಮಲ್ಲಿ ಆಟ ಆಡಬೇಕು, ಸ್ಕೂಲ್ಗೆ ಹೋಗ್ಬೇಕು, ನಾವು ಕ್ರಿಶ್ಚಿಯನ್ ಬಂದಿರೋದನ್ನು ನಾನೊಬ್ಳು ಸಪ್ರೇಟ್ ಆಗಿದೆ ನನ್ನಾಗಬೇಕು ಅಂತ ನನಗೆ ಇಷ್ಟ ಇತ್ತು ಆ ಟೈಮ್ನಲ್ಲಿ. ಅದಕ್ಕೆ ಅವಕಾಶ ಇರಲಿಲ್ಲ ನಮ್ಮ ಮನೇಲಿ, ತುಂಬ ಕಷ್ಟ ಇತ್ತು. ನನಗೆ ಅಮ್ಮನಿಗೆ 10 ರೂಪಾಯಿ ಪೇಮೆಂಟು, ನನಗೆ 5 ರೂಪಾಯಿ ಪೇಮೆಂಟ್ ಕೊಡ್ತಾ ಇದ್ರು. ಆ 5 ರೂಪಾಯಿ ಅವಾಗ ದೊಡ್ಡದು ನಮಗೆ ನಮ್ಮ ತಾಯಿಯವರಿಗೆ. ಇವಳು ಮತ್ತೆ ಸ್ಕೂಲ್ಗೆ ಹಾಕ್ಬಿಟ್ರೆ ಆ 5 ರೂಪಾಯಿನೂ ಸಿಗೋದಿಲ್ವಲ್ಲ ಅನ್ನೋ ಒಂದು ಕಷ್ಟ ಅಮ್ಮನಿಗೆ. ಅಮ್ಮ ತುಂಬ ಒಳ್ಳೆ ನಟಿ. ಅಲ್ಲಿಂದ ನಾವು ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಬಂದಾಗ ಅಮ್ಮನ ನಮ್ಮ ಮಿನುಗುತ್ತಾರೆ ಕಲ್ಪನಾ ಒಂದು ಮಿತ್ರ ಮಂಡಳಿ ಮಾಡಿದ್ರು. ಆ ಟೈಮ್ನಲ್ಲಿ ಯೋಗ ನರಸಿಂಹಮೂರ್ತಿಗಳ ಕಂಪ್ನಿಗೆ ಹೋದವರು ಇವ್ರ ಕಂಪ್ನಿಯಲ್ಲಿ ಬರೋದಕ್ಕೂ, ಇವರು ಅಲ್ಲೇ ಆ ಕಂಪ್ನಿ ಅಲ್ಲೇ ಕ್ಲೋಸ್ ಆಗಿದ್ದಕ್ಕೂ ಹುಬ್ಬಳ್ಳಿಯಲ್ಲಿ ನಾವು ಅಲ್ಲೇ ಸೆಟ್ಲ್ ಆಗಬೇಕಾಯ್ತು. ಹುಬ್ಬಳ್ಳಿಯಲ್ಲಿ ನಾನು ಹುಟ್ಟಿದ್ದು, ಮೈಸೂರಾದರೂ ಬೆಳೆದಿದ್ದೆಲ್ಲ ಹುಬ್ಬಳ್ಳಿ ಕರ್ನಾಟಕನೇ. ಅಲ್ಲಿಂದ ಬೆಳೆದು ನಮ್ಮ ಜರ್ನಿ ಕಷ್ಟ. ಇಡೀ ಒಂದು ದಿವಸದಲ್ಲಿ ಒಂದು ಟೈಮ್ ನಮ್ಮಮ್ಮ ಕೈ ತುತ್ತು ಊಟ ಕೊಡ್ತಾ ಇದ್ರು. ಆ ಇದಕ್ಕೋಸ್ಕರ ಅನಿವಾರ್ಯವಾಗಿ ನಾನು ನಾಟಕ ರಂಗಕ್ಕೆ ಇಳಿಬೇಕಾಯ್ತು. ಅದೇ ಫಸ್ಟು ಅಂದರೆ ಕಲ್ಪನಾಜಿಯವರ ಒಂದು ಮನೆ ಮಗಳ ನಾಟಕದಲ್ಲಿ ನಾನು ಒಂದು ವೇಶ್ಯ ಪಾತ್ರ, ನಾನು ಚಿಕ್ಕವಳು. ಅವ್ರು ಅದೇ ಸಂಕಟ ಪಡ್ತಾ ಇದ್ರು, ಅಯ್ಯೋ ಈ ಮರಿ ಹತ್ರ ನಾನು ಹೆಂಗಪ್ಪ ವೇಷ್ಯಾತ್ರ. ಸುಂದರ ಕೃಷ್ಣ ಅರಸ್ ಅವರು ನನ್ನ ಇದ್ರ ಜೊತೆಲಿ ಇರ್ತಾರೆ, ನನ್ನ ಕಾಲು ಒತ್ತಬೇಕು ಕಲ್ಪನಾಜಿಯವರು ಇದ್ದಾರೆ. ಅವ್ರ ಗರಡಿಲಿ ನಾನು ತುಂಬ ಹೇಳಿಕೊಡುವಂಥದ್ದು, ಡ್ಯಾನ್ಸ್ ಮಾಡುವಂಥದ್ದನ್ನೆಲ್ಲ ಅಲ್ಲೇ ನಾನು ಕಲ್ತಿದ್ದು. ಹಾಗೆ ಬರ್ತಾ ಬರ್ತಾ ನನ್ನ ತಮ್ಮಂದರು ಅಣ್ಣಂದರು ಎಲ್ಲ ಓದಿಸ್ಬೇಕು ಅನ್ನೋದು ಬಂತು. ನನಗಿಷ್ಟ ಇರಲಿಲ್ಲ ನಾಟಕ, ಎಷ್ಟು ಇಷ್ಟನೇ ಇರಲಿಲ್ಲ, ತುಂಬ ಹೊಡಿತಿದ್ರು, ಕಲಿಬೇಕು ನೀನು, ಕಲಿಬೇಕು ಕಲಿಬೇಕು ಅಂತ. ಹಾಗಾಗಿ ಅದನ್ನು ಅನುಭವಿಸ್ತಾನೆ ನಾಟಕ ನನಗೆ ತುಂಬ ಅಂಟುಕೊಳ್ಳುತ್ತೆ. ಬಂದೆ ನಾಟಕಕ್ಕೆ, ಬಂದೆ ಬೆಳೆದೆ. ತುಂಬ ಕಂಪ್ನಿಗಳು, ಸುಳ್ಳು ದೇಸಾಯರ ಕಂಪ್ನಿಗಳು ಅಲ್ಲಿ ಉತ್ತರ ಕರ್ನಾಟಕ, ಗುಡಿಗೆರೆ ಬಸವರಾಜ್ ಅವ್ರ ಕಂಪ್ನಿ, ಅರ್ಶನ್ ಗೋಡಿಯವರು, ಭೀಮಣ್ಣ ಮಾಲೀಕರು ಅಂತ ಮೊನ್ನೆ ಮೊನ್ನೆ ತೀರ್ಕೊಂಡ್ರು ಅವರು, ಗುಬ್ಬಿ ವೀರಣ್ಣ ಪ್ರಶಸ್ತಿ ವಿಜೇತರು. ಹಾಗೆ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಕಂಪ್ನಿಗಳಲ್ಲಿದೆಯೋ ಅಲ್ಲೆಲ್ಲ ನನಗೆ ಅದು ನನ್ನ ಟ್ರೈನಿಂಗ್ ಅಂತ ಬಂತು. ಲೀಲಮ್ಮಜಿಯವ್ರ ಕಂಪ್ನಿ, ಚಿಂದೋಡಿಯವ್ರ ಕಂಪ್ನಿಯೊಳಗೆ 3 ತಿಂಗಳ ಹವ್ಯಾಸಿಯೊಳಗೆ ಅಮೆಚೂರ್ಸ್ ಅಂತ ಹಳ್ಳಿಗಳಿಗೆ ನಾಟಕಕ್ಕೆ ಹೋಗ್ತಾರಲ್ಲ ಆ ಥರ ನನ್ನ ಡ್ಯಾನ್ಸಿಗೆ ಕಳಿಸ್ತಿದ್ರು. ಒಂದು ಮತ್ತೆ 3 ತಿಂಗಳು ಮಳೆಗಾಲ ಬಂತು ಅಂದರೆ ಸೀದಾ ನನ್ನ ವೃತ್ತಿ ರಂಗಭೂಮಿಗೆ ಕರ್ಕೊಂಡು ಬರೋರು ಟ್ರೈನಿಂಗ್. ಅಲ್ಲಿ ಅಲ್ಲಿ ಒಂದು ಪ್ರಾಪರ್ಟಿ ಆಯಿತು, ಸ್ಟೇಜ್ಗೆ ಏನು ಬೇಕು ಅದನ್ನಾಯಿತು, ಒಂದು ಡ್ರೆಸ್ ಆಯಿತು. ನನಗೆ ನೀವು ನಂಬಲ್ಲ, ನನಗೆ 11 ವರ್ಷದೊಳಿದ್ದಾಗನೇ ಟೈಲರಿಂಗ್ ಕಲಿಸಿದ್ರು. ಯಾಕಂದರೆ ನಮ್ಮ ಕಾಸ್ಟ್ಯೂಮ್ಸ್ನ ನಮ್ಮ ಪರದೆಗಳನ್ನ ನಾವೇ ಹೊಲಿಬೇಕಾಗ್ತಿತ್ತು. ಅಲ್ಲೆಲ್ಲ ವೃತ್ತಿ ರಂಗಭೂಮಿಲಿ ಇರೋದೇ ಹಾಗೆ, ಮಕ್ಕಳಿಗೇ ಹುಟ್ಟುತ್ತಾನೆ ಎಲ್ಲ ಕಲಿಸ್ಬಿಡ್ತಾರೆ. ಆ ಥರ ನನ್ನ ವೃತ್ತಿ ರಂಗಭೂಮಿಲಿ ದೊಡ್ಡವ್ರನ್ನ ಸಣ್ಣವ್ರನ್ನ ನೋಡ್ತಾ 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 ಕಲೆನ ನೋಡ್ತಾ ನೋಡ್ತಾ ಬೆಳೆದೆ. ಇಲ್ಲಿಂದ ಬೆಂಗಳೂರಿಂದ ಅಲ್ಲಿ ಬರೋರು ಸಿನಿಮಾ, ನನಗೆ ಅವನೊಂದು ಉದ್ದೇಶ ಇತ್ತು. ಅಮ್ಮ ತುಂಬ ಸಿನಿಮಾದಲ್ಲಿ, ಪುಟ್ಟಣ್ಣವ್ರ ಸಿನಿಮಾದಲ್ಲಿ ಮಾಡಿದ್ದಾರೆ, ಅಮೃತಗಳಿಗೆ, ಬಡವಾರಳ್ಳಿ ಪಾಂಡವರು, ನಮ್ಮ ಅಂಬರೀಶ್ ಅವ್ರ ಜೊತೆಯಲ್ಲಿ ತುಂಬ ಪಿಕ್ಚರ್ಗಳನ್ನು ಅಮ್ಮ ಮಾಡಿದವರು. ಕನ್ನಡದವರು ನಮ್ಮಮ್ಮ, ಕನ್ನಡ ಒಂದು ಭಾಷೆ ಬಿಟ್ಟರೆ ಹಿಂದಿ ಬರಲ್ಲ, ಉರ್ದು ಬರಲ್ಲ, ಅಮ್ಮನಿಗೆ ಅಷ್ಟು ಅಪ್ಪಟ ಕನ್ನಡತಿ, ಅಚ್ಚ ಕನ್ನಡ. ಹಾಗಾಗಿ ಅವರ ಜೊತೆಯಲ್ಲೇ ನಾವು, ನಮ್ಮ ಕ್ರಿಶ್ಚಿಯನ್ ಫ್ಯಾಮಿಲಿ ಅಂದ್ಕೊಳ್ಳೋ ತಮಿಳಿಯನ್ಸ ಕೊಂಕಣಿಸ ಅಂತ ಈ ರೀತಿ ಮಾತಾಡ್ತಾರೆ. ಆದರೆ ನಾವು ಅಪ್ಪಟ ಕನ್ನಡಿಗರು, ನನ್ನ ತಾತ ಮುತ್ತಾದ್ರ ತನಕ ನಾವು ಕ್ರಿಶ್ಚಿಯನ್ ಅಂತ ಗೊತ್ತು, ಹಿಂದೆ ಏನಿದೀವ ನಮ್ಗೆ ಗೊತ್ತಿರಲಿಲ್ಲ. ಇಷ್ಟು. ಈಗ ನಾನು ಕನ್ನಡದಲ್ಲೇ ನಾಟಕಗಳನ್ನು, ತೆಲುಗು ಮಾಡಿದ್ದೀನಿ ನಾನು, ಹಿಂದಿ ಮಾಡಿದ್ದೀನಿ ನಾಟಕ. ಆದರೆ ಚಿತ್ರರಂಗಕ್ಕೆ ತರಬೇಕು ಅಂತ ಪುಟ್ಟಣ್ಣವರು ಇದರಲ್ಲಿ ತರಬೇಕು ಕೇಳ್ತಾ ಇದ್ರು. ಕಣ್ಣು ಮುಗ್ಗು ಚೆನ್ನಾಗಿದೆಯೇನಮ್ಮ ಸಾಕು ನನ್ನ ಅಂದರೆ 11-12 ವರ್ಷ ಅಂದ ಕೂಡ ನಾನು ತುಂಬ ಉತ್ತರ ಕರ್ನಾಟಕದಲ್ಲಿ ಡ್ಯಾನ್ಸ್ ಅಂದರೆ ಏನು ಅಂತ ಪರಿಚಯ ಮಾಡಿಕೊಟ್ಟಂಥವಳು ನಾನು. ಆ ಥರ ಹೀಗೆ ಹೀಗೆ ಹೋಯಿತು ಮ್ಯಾಮ್. ಈಗ ನೀವು ಅಂದ್ರಿ ನನಗಂದ್ರೆ ಅಷ್ಟು ಇಷ್ಟ ಇರಲಿಲ್ಲ ಯಾಕೆ ನಾಟಕಕ್ಕೆ ಬಂದೆ ಅಂತ. ಸೊ ನಾಟಕ ಬಿಟ್ಬಿಟ್ಟು ಡ್ರಾಮಾ ಮಾಡಿಬಿಟ್ಬಿಟ್ಟು ನಾನು ಇದೊಂದು ಆಗಬೇಕು ಅಂತ ಆಸೆ ಏನಿತ್ತು ನಿಮಗೆ ಈ ಒಂದು ಫೀಲ್ಡ್ ಹೊರತು? ಕ್ರಿಶ್ಚಿಯನ್ ಇರೋದು ನನ್ನ ಅಂತ ಬರ್ತಾರೆ, ಸಿಸ್ಟರ್ಸ್ ಅದಾಗಬೇಕು ಅಂತ ಇತ್ತು. ಅದು ಬಿಟ್ಟರೆ ಡಾಕ್ಟರ್ ಆಗಬೇಕು ಅಂತ ಇತ್ತು.
ಡಾಕ್ಟರ್ ಆಗಬೇಕಂತ ಇತ್ತು. ನಾವೇನು ಅನ್ಕೊಂತೀವಿ ಒಂದೊಂದ್ಸತಿ ನಮ್ಮ ಜೀವನದಲ್ಲಿ ಘಟನೆಗಳು ಆ ರೀತಿ ಆಗೋಕ್ಕೆ ಚಾನ್ಸ್ ಇಲ್ಲ, ಎಲ್ಲೋ ಕೆಲವ್ರಿಗೆ ತುಂಬ ರೇರು ಅಂದ್ಕೊಂಡಿದ್ದು ಇದನ್ನೇ ನಾನು ಸಾಧಿಸಿದ್ದೀನಿ ಅನ್ನೋರು ತುಂಬ ಕಮ್ಮಿನೇ ಸಿಗ್ತಾರೆ. ಇಲ್ಲ ನಾವು ಅಂದ್ಕೊಂಡಿದ್ದೆ ಈ ರೀತಿ ನಾವು ಬಂದಿದ್ದೆ ಫೀಲ್ಡ್ ಈ ರೀತಿ ಅನ್ನೋದೇ ತುಂಬ ಜಾಸ್ತಿ ನಾವು ಕೇಳ್ಪಟ್ಟಿರೋದು. ಬಟ್ ನಾವು ಅಂದ್ಕೊಂಡಿದ್ದೆ ಏನು ಆಗೋದಿಲ್ಲ, ಎಲ್ಲ ದೈವಕೃಪೆ ಅಂತಲೇ ಹೇಳ್ಬೋದು. ಮೇಡಮ್, ಇನ್ನೊಂದೇನು ಅಂತಂದರೆ ನೀವು ಹಲವಾರು ನಾಟಕಗಳು ಮಾಡಿದ್ದೀರಾ, ಸೊ ಫಸ್ಟು ಬಣ್ಣ ಹಚ್ಚಿದಾಗ ಯಾವ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನಿಮಗೆ? ಏನಾದ್ರು ಭಯ ಆಯಿತಾ ಸ್ಟೇಜ್ ಮೇಲೆ ಮಾಡಬೇಕಾದ್ರೆ? ಏನು ಅನಿಸ್ತು? ಇಲ್ಲ, ನನಗೆ ಅವಾಗ ಏನೂ ಗೊತ್ತಿರಲೇ ಇಲ್ಲ. ದಿವಸ ಹೊಡೆಯೋದು, ಹೊಡೆತ ತಿನ್ನೋದು, ಸ್ಟೇಜ್ಗೆ ಬಂದು ನಿಂತ್ಕೊಳ್ಳೋದು. ಹಂಗಾಗಿ ರಂಗಭೂಮಿ ಅಂದರೆ ನನಗೆ ಒಂದು ವೈರಿ ಅದು. ಏನಪ್ಪ ಇದು, ನನಗೆ ಹತ್ತುವರೆ ಆಯಿತು ಅಂದ್ರೆ ನಾಟಕ ಅಲ್ಲ, ಎಲ್ಲ ರಾತ್ರಿ ನಾಟಕ ಅಲ್ವಾ, ಬೆಳಗ್ಗೆ ತನಕ ಆಡೋದು. ಇದು ಏನಪ್ಪ, ನನಗೆ ಅಷ್ಟು ಸಿಟ್ಟು ಬರ್ತಾಯಿತ್ತು ರಂಗಭೂಮಿಗೆ ಹೋಗಿಬಿಟ್ರೆ ನನಗೆ. ಆದರೆ ನನ್ನ ತಿಳುವಳಿಕೆ ಬಂದಮೇಲೆ ಅನಿವಾರ್ಯ ಆಗಿತ್ತಲ್ಲ, ಹಾಗಾಗಿ ಅದನ್ನ ಇಷ್ಟಪಡಕ್ಕೆ ಶುರು ಮಾಡಿದೆ. ಓ, ನಾನು ಮಾಡಲೇಬೇಕು, ನನಗೆ ಇದು ಬಿಡಲಾರದ ಕರ್ಮ, ಬಿಟ್ಟರೆ ಮಾಡಲೇಬೇಕು. ಮನೆಯಲ್ಲಿ ಉಪವಾಸ ಬಿದ್ದುಬಿಡ್ತಾರೆ ಅನ್ನೋ ಒಂದು ಅನಿವಾರ್ಯ ಬಂದಾಗ ನನಗೆ ಈಗಲೂ ಇದೆ, ಅವಾಗ್ಲೂ ಇದ್ದು, ಅವಾಗ ಇರಲಿಲ್ಲ. ನಾಟಕ ಅಂತ ಏನು ತಿಳ್ಕೊಂಡೆ ನಾನು, ಕಲೆ ಅಂತ ಏನು ತಿಳ್ಕೊಂಡ ಮೇಲೆ ಈಗಲೂ ನನಗೆ ಸ್ಟೇಜ್ಗೆ ಹೋಗೋಕ್ಕಿಂತ ಸ್ವಲ್ಪ ಈಗಲೂ ಕೂಡ ಆಗುತ್ತೆ. ಒಂದು ಎರಡು ಡೈಲಾಗ್ ಅನ್ನೋ ತನಕನೂ ನನಗೆ ಹೆದರಿಕೆ ಇರುತ್ತೆ, ಮೂರನೇ ಡೈಲಾಗಿಗೆ ಹೆದರಿಕೆ ಇರಲ್ಲ. ಸ್ಟಾರ್ಟಿಂಗ್ ಟ್ರಬಲ್ ತರ ಹಂಗೆ ಇದೆ. ಆದ್ರೆ ಆ ಜನಗಳನ್ನ ಹಿಡಿದಿಟ್ಟುಕೊಳ್ಳುವಂತದ್ದಿದೆಲ್ಲ, ಒಬ್ಬ ಕಲಾವಿದನಿಗೆ ಕಷ್ಟ ಇದೆ. ಅವ್ರು ನಮ್ ಕೈ ಸಿಕ್ಬಿಟ್ರು ಅಂದ್ರೆ ಆಮೇಲೆ ಅವ್ರನ್ನ ಆಟ ಆಡಿಸ್ಬಿಟ್ರು ನಾವು. ಅವ್ರು ಸಿಗೋ ತನಕ ಅವ್ರು ನನ್ನ ತಗೊಳ್ತಾ ಇದಾರೋ ಇಲ್ವೋ, ತಗೊಳ್ತಾ ಇದಾರಲ್ಲ ಅನ್ನೋ ಒಂದು ಹೆದರಿಕೆ ನನ್ನಲ್ಲಿ ಇದೆ. ಖಂಡಿತ ಇರೋದು. ಮೇಡಮ್, ಈಗ ನೀವು ನಾಟಕ ಮಾಡ್ತಾ ಇರಬೇಕಾದ್ರೆ ಮಾಡಿ ಮುಗಿಸಿದ್ದೀರಾ, ಸೊ ನಿಮಗೆ ಎಷ್ಟೋ ನಾಟಕಗಳು ಮಾಡಿರ್ತೀರಾ, ಅದರಲ್ಲಿ ನಿಮಗೆ ಮರೆಯಲಾಗದಂಥ ಒಂದು ಈ ಥರ ಪಾರ್ಟ್ ಮಾಡಿದ್ದೀರಾ, ಆ ಥರ ಯಾವುದಾದ್ರೂ ರೀತಿಯ ತುಂಬ ಮಾಡಿರ್ತೀರಾ, ಅದರಲ್ಲಿ ನನಗೆ ಇದು ಮರೆಯೋಕ್ಕೆ ಆಗಿಲ್ಲ, ಅದು ಮಾಡಿರೋದು ನಾನು ಈಗಲೂ ಕೂಡ ಅಂತ ತುಂಬ ನನಗೆ ಇಷ್ಟ ಆಗಿದ್ದು ಅಂತ? ಥರ ನನಗೆ ನೋಡ್ಕೋದ್ರೆ ನಮ್ಮ ಲಾಸ್ಟ್ಗೆ ಹೇಳ್ಬೇಕು ಅಂತ ಇದ್ದೆ, ಜನಕ ಜಾತಿ ಜಾನಕ್ಕೆ ಅಂತ ಇದಲ್ಲ, ಅದೇನೆ ನನಗೆ ಮರೆಯಿದೆ ಈಗ. ನನಗೆ ಎಸ್ ಎಲ್ ಎನ್ ಸ್ವಾಮಿಯವರ ನಿರ್ದೇಶನದ ಜನಕ ಜಾತಿ ಜಾನಕಿ. ಹೆಲನ್ ಮೈಸೂರು ಕನ್ನಡ ರಂಗಭೂಮಿಯ ಬಹಳ ದೊಡ್ಡ ನಟಿ, ಆಕಾರ ಚಿಕ್ಕದು ಆದರೆ ಸಾಧನೆ ಮತ್ತು ಅನುಭವ ಅಪಾರ. ಅತ್ಯಂತ ರಂಗಭೂಮಿಯನ್ನು ಗಂಭೀರವಾಗಿ ಸ್ವೀಕಾರ ಮಾಡಿರ್ತಕ್ಕಂಥ ಮತ್ತು ಅತ್ಯಂತ ಶ್ರದ್ಧೆಯಿಂದ ರಂಗಭೂಮಿಯಲ್ಲಿ ತೊಡಗಿಕೊಂಡಿರುವಂಥ, ಯಾವುದೇ ಪಾತ್ರವನ್ನು ಕೊಟ್ಟರೂ ಕೂಡ ಅದರ ಆಳ ಅಗಲಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಅಭಿವ್ಯಕ್ತಿಸುವಂತಹ ಅಪಾರವಾದಂತಹ ಜ್ಞಾನ ಮತ್ತು ಶಕ್ತಿ ಸಾಮರ್ಥ್ಯ ಇರತಕ್ಕಂಥ ಕನ್ನಡ ರಂಗಭೂಮಿಯ ಅಪರೂಪದ ನಟಿ ಹೆಲನ್ ಮೈಸೂರು. ಅವರ ಅನೇಕ ಪಾತ್ರಗಳನ್ನು ನೋಡಿರ್ತಕ್ಕಂಥವರಿಗೆ ಅವರ ವಿರಾಟ್ ಸ್ವರೂಪದ ದರ್ಶನ ಆಗಿದ್ದು ಜನಕ ಜಾತಿ ಜಾನಕಿಯಲ್ಲಿ. ಬಹುಶಃ ಯಾರೂ ಕೂಡ ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲದೇ ಇರತಕ್ಕಂಥ 111 ಪಾತ್ರಗಳನ್ನು ಲೀಲಾಜಾಲವಾಗಿ ನಿರ್ವಹಿಸುವ ಮೂಲಕವಾಗಿ 2 ಗಂಟೆ 47 ನಿಮಿಷ ಎಲ್ಲ ಸಭಿಕರನ್ನು ಮಂತ್ರಮುಗ್ಧರನ್ನಾಗಿಸುವಂಥ ಆ ತಾಕತ್ತು, ಆ ಸಾಮರ್ಥ್ಯ, ಅವೆಲ್ಲವನ್ನು ನೋಡಿ ಬಹುಶಃ ರಂಗಭೂಮಿಯ ಒಂದು ಬಹಳ ದೊಡ್ಡ ಸ್ವತ್ತು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಅತ್ಯಂತ ಹೆಮ್ಮೆಯಾಗುತ್ತೆ. ಅದು ನನ್ನ ರಂಗಭೂಮಿ, ನನ್ನ ಸರ್ವಿಸ್ನಲ್ಲಿ ಅಮ್ಮನಿಗೆ ಈಗ ಒಂದು 50 ವರ್ಷ ಸರ್ವಿಸ್ ಮಾಡಿದ್ದಾರೆ ಅಂದರೆ ನನ್ನ ತಾಯಿ, ಅವರಷ್ಟೇ ಸರ್ವಿಸ್ ನನಗಾಗಿದೆ. ಎಲ್ಲರನ್ನೂ ನೋಡಿ ಬೆಳೆದವಳು ನಾನು, ದಿಗ್ಗಜರನ್ನು ನೋಡಿ ಬೆಳೆದವಳು. ಈ ಸರ್ವಿಸಲ್ಲಿ ನನಗೆ ತೃಪ್ತಿ ಇವತ್ತು ನಾನು ಇವತ್ತು ಅಂತ ಅಂತಿದ್ದು ಜನಕ ಜಾತಿ ಜಾನಕಿಯೊಳಗೆ ಆ 111 ಪಾತ್ರಗಳನ್ನು ಮಾಡಿದ್ನಲ್ಲ, ಅದು ನನಗೆ ತುಂಬ ಖುಷಿ ಕೊಟ್ಟಿರೋ. ಖುಷಿ ಅನ್ನೋದಕ್ಕಿಂತ ಮುಂದೆ ನನಗೇನು ಇಲ್ವೇನೋ, ನನ್ನ ಅಷ್ಟು ತೃಪ್ತಿ, ಮನಸ್ತೃಪ್ತಿ, ಫಿನಿಷ್, ನಂದು ಕರ್ತವ್ಯ ಮುಗೀತು ರಂಗಭೂಮಿದು ಅನ್ನೋ ಮಟ್ಟಿಗೆ ಸ್ಥಿತ ಪ್ರಜ್ಞೆ ಅಂತಾರಲ್ಲ ಆ ಥರ ಬಂದ್ಬಿಟ್ಟಿದೆ. ನೀವು ಅದ್ಭುತ ಕಲಾವಿದರು ಕೂಡ ಅಂತ ಗೊತ್ತು. ಅದ್ರ ಹೊರತು ಫ್ರೀ ಟೈಮ್ಸಲ್ಲಿ ಇದ್ದಾಗ ಯಾವ ರೀತಿ ಸ್ಪೆಂಡ್ ಮಾಡ್ತೀರಾ, ಇನ್ನೇನು ಹ್ಯಾಬಿಟ್ಸ್ ಹಾಬೀಸ್? ಇಲ್ಲ, ನನಗೆ ಹ್ಯಾಬಿಟ್ಸಲ್ಲಿ ಏನೂ ಇಲ್ಲವೇ ಇಲ್ಲ. ಸ್ವಲ್ಪ ಪುಸ್ತಕ ಓದ್ತೀನಿ ಮತ್ತು ಇನ್ನೆಲ್ಲ ಹುಡುಗರ ಜೊತೆನೆ ಅವರಿಗೆಲ್ಲ ತರಬೇತಿ ಕೊಟ್ಕೊಂಡು ಅವ್ರ ಜೊತೆನೆ ಇಡೀ ದಿವಸ ಒಂದು ಬೆಳಗ್ಗೆ 9 ಗಂಟೆ ಬಂದುಬಿಟ್ರೆ ರಾತ್ರಿ 9 ಗಂಟೆಗೆ ಹೋಗ್ತೀನಿ ಇಲ್ಲಿಂದ ಕಲಾಕ್ಷೇತ್ರದಿಂದ. ಅವ್ರ ಜೊತೆಲ್ಲಿ ಇದ್ದು ಅವ್ರಿಗೆ ನಾಟಕಗಳನ್ನೆಲ್ಲ ಹೇಳಿಕೊಟ್ಟು, ನಾಟಕ ಬಿಟ್ಟರೆ ನಾನು ಏನು ಬೇರೆ ಇಲ್ಲ ಅದ್ರ ಬಗ್ಗೆನೇ ಸ್ಟಡಿ. ಒಂದು ಸೀರಿಯಲ್ ನೋಡ್ತಾ ಇದ್ರೂ ಓ ಹುಬ್ಬಿ ಹೀಗೆ ಬರಿಬೇಕು, ಕಾಸ್ಟ್ಯೂಮ್ ಹೀಗೆ ಹಾಕ್ಬೇಕು ನಾನು, ಓ ಈ ಥರನೇ ಮಾಡಿಸ್ಬೇಕು ಇನ್ನೊಬ್ಬರಿಗೆ ಅನ್ನೋದೇ ವಿಚಾರ ಬರುತ್ತೆ ವಿನಃ ಬೇರೆ ನನಗೆ ಯಾವುದು. ಸಣ್ಣ ಹುಡುಗಿಯಿಂದನೇ ಅದು ಬಂದ್ಬಿಡ್ತು, ಆಟ ಆಡಬೇಕು, ಅಲ್ಲಿ ಹೋಗ್ಬೇಕು, ಮಾತಾಡಬೇಕು, ಅದು ಬರಲೇ ಇಲ್ಲ. ಈಗ ಸ್ವಲ್ಪ ಮಾತಾಡ್ತಾ ಇದ್ದೀನಿ, ನಾನು ತುಂಬ ಸೈಲೆಂಟು, ಭಾಳ ಮೌನಿ, ಯಾವುದನ್ನ
ಅದನ್ನು ತೋರಿಸ್ಪಡ್ಕೊಳ್ಳಲ್ಲ, ಎಲ್ಲ ಅವಳಿಗೆ ಇರುತ್ತೆ ಅಷ್ಟೇ. ಮೇಡಮ್, ಇನ್ನೊಂದು ಏನಂತಂದ್ರೆ, ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ, ನಿಮಗೆ ಸ್ಫೂರ್ತಿ ಯಾರು ಮೇಡಮ್, ಮೂಲ ಸ್ಫೂರ್ತಿ ಎಷ್ಟು ಯಾರನ್ನ ಅಂತ ಹೇಳೋಣ, ತುಂಬ ಜನ ಇದ್ದಾರೆ. ಸ್ಫೂರ್ತಿಗೆ ನನ್ನ ತಾಯಿ. ನನ್ನ ತಾಯಿ ಥರ ನಾನು ಒಳ್ಳೆ ಕಲಾವಿದೆ ಆಗಬೇಕು, ಪ್ಯೂರ್ ಅಮ್ಮ, ಎಲ್ಲೂ ತಾಮ್ರ ಗಿಮ್ರ ಮಿಕ್ಸ್ ಇಲ್ಲ, ಅಷ್ಟು ಪ್ಯೂರ್. ಆ ಥರ ನನಗೆ ಕಲಾವಿದೆ ಆಗಬೇಕು ಅಂತ ನನಗೆ ಇಷ್ಟ ಇತ್ತು. ಆಗಿದೇನೋ ಇಲ್ಲ ಗೊತ್ತಿಲ್ಲ, ಅಮ್ಮ ಮೊನ್ನೆ ಹೊಗಳಿದ್ದಾರೆ, ಆಗಿರ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಅಮ್ಮನೇ. ಅದನ್ನ ಬಿಟ್ಟರೆ ನನಗೆ ಜೀವಿ ಶಾರದಾ ಅವರು, ಅಭಿನಯಗಳು, ಕಲ್ಪನಾಜಿ, ನನ್ನ ತಿಳುವಳಿಕೆ ಮಟ್ಟಿಗೆ ಇವರೇ ಇಬ್ಬರು. ನನಗೆ ಹೆಸರು ಮಾಡಿದ್ರೆ ಅಂದರೆ ಸಿನಿಮಾಗೆ ಹೋಗಿನೇ ಹೆಸರು ಮಾಡಬೇಕು ಅಂತ ಅದು ಮೊದಲಿಂದನೂ ಹೇಳ್ತಿತ್ತು ನನಗೆ. ಸಿನಿಮಾದಿಂದ ಹೆಸರು ಮಾಡಿ ಉತ್ತರ ಕರ್ನಾಟಕಕ್ಕೆ ನಮ್ಮ ಕಂಪನಿಗೆ ಬಂದು ದುಡ್ಡು ಮಾಡ್ಕೊಂಡು ಹೋಗ್ತಾ ಇದ್ರು. ಅದೊಂದು ಸಣ್ಣ ಹುಡುಗಿಯಿಂದ ನನ್ನ ತಲೆಯಲ್ಲಿ ಬೇರಿರೋದು, ಯಾಕೆ ನಾವು ನಾಟಕದಲ್ಲಿ ಹೆಸರು ಮಾಡಿ ಸಿನಿಮಾ ರಂಗಕ್ಕೆ ಅವ್ರಿಗೆ ಅವರಷ್ಟೇ ನಾವು ಯಾಕೆ ಪೇಮೆಂಟ್ ತೊಗೊಳ್ಬಾರ್ದು ಅಂತ ನನ್ನ ಒಂದು 12 ವರ್ಷದ ಮೇಲೆ ಆವಾಗಿಂದ ನನ್ನ ತಲೆಯಲ್ಲಿ ಬಂದಿದ್ದು. ಅದನ್ನು ಮಾಡಿ ತೋರಿಸಿದ್ದೀನಿ. ಈವನ್ ಉಮಾಶ್ರೀಯವರು ನಮಗೆ ಅವರೊಂದು ಡೈಲಿ 10,000ಕ್ಕೆ ಬಂದರೆ, ಓ ಹೆಲನ್ ಅವ್ರದ್ದು ಮುಗಿದ ಕೂಡಲೇ ಇನ್ನು 5 ದಿವಸ ನನ್ನ ಪ್ರೋಗ್ರಾಮ್ಗೆ, ಆವಾಗಲೂ ಹೆಲನ್ಗೆ 10,000 ಕೊಟ್ಟರೆ ಹೆಲನ್ ಬರ್ತಾಳೆ. ಆ ಲೆವೆಲಲ್ಲೇ ನಾನು ಅವರು ಸಿನಿಮಾ ಬ್ಯಾಕ್ಗ್ರೌಂಡಿಗೆ ಬಂದರೆ ನಾನು ನಾಟಕ ಬ್ಯಾಕ್ಗ್ರೌಂಡಿಂದ ನನ್ನ ಡ್ಯಾನ್ಸು ಹಾಸ್ಯದಲ್ಲಿ ಹೋಗಿದೆ. ಮೇಡಮ್, ಈಗ ಸಿನಿಮಾ ಬ್ಯಾಕ್ಗ್ರೌಂಡು ಅಂದ ತಕ್ಷಣ ನನಗೆ ಇನ್ನೊಂದೇನು ನೆನಪಾಯಿತು ಅಂತಂದರೆ, ಈಗ ಎಷ್ಟೋ ಜನ ಸಿನಿಮಾ ಮಾಡ್ತಾರೆ, ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಅಥವಾ ಸೈಡ್ ಆ್ಯಕ್ಟರ್ಸ್ ಆಗಲಿ. ಸೊ ಅವ್ರಿಗೆ ಏನು ಕೆಲವ್ರಿಗೆ ಇಲ್ಲ ರಂಗಭೂಮಿಯಿಂದ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಬಟ್ ಕೆಲವ್ರಿಗೆ ಇರೋದಿಲ್ಲ, ಡೈರೆಕ್ಟಾಗಿ ಬರ್ತಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಇಲ್ಲ, ರಂಗಭೂಮಿ ಬೇಕೇ ಬೇಕು, ಬೇಸಿಕ್ ಅದು. ಈ ಕಲಿಯಲಾರದೆ ಎಸ್ ಎಲ್ ಸಿನೂ ಮಾಡೋಕ್ಕಾಗಲ್ಲ, ಪಿ ಯು ಸಿನೂ ಮಾಡೋಕ್ಕಾಗಲ್ಲ. ಹಾಗೆ ಇದು ಕಲಿಬೇಕು, ಈ ಫಸ್ಟ್ ಕಲೀಲೇಬೇಕು ನಾವು. ಕಲಿತ್ರೆ ಅದು ನಮಗೆ ತುಂಬ ಈಸಿ ಆಗುತ್ತೆ. ಅಂದರೆ ಅನುಭವ ಭಾವ ನಮಗೆ ಅನುಭವ ಆಗುತ್ತೆ. ಅವ್ರು ಏನು ಹೇಳ್ತಾ ಇದ್ದಾರೆ ಡೈರೆಕ್ಟ್ರು, ಈಗೆಲ್ಲ ರೆಡಿಮೇಡ್ ಫುಡ್ ಕೇಳ್ತಾ ಇದ್ದಾರೆ, ಸಬ್ಜೆಕ್ಟ್ ಹೇಳ್ಬಿಡ್ತಾರೆ, ಈ ಥರ ಹಿಂಗೆ ಮಾಡಬೇಕು, ನೀನು ಹೀಗೆ ನಿಂತ್ಕೊಂಡು ಕಣ್ಣು ಮಾಡು ಅಂತ ಯಾರು ಹೇಳ್ಕೊಡಲ್ಲ. ಈಗ ಅವಾಗ ಹೇಳ್ಕೊಡ್ತಾ ಇದ್ರು ಪುಟ್ಟಣ್ಣ ಅವರೆಲ್ಲ, ಅವಾಗ ಹೇಳ್ಕೊಡ್ತಾರೆ ಬೈದು ಹೊಡೆದು ಎಲ್ಲ ಹೇಳ್ಕೊಡ್ತಾ ಇದ್ರಂತೆ. ಆದರೆ ಈಗ ಅಂಥವ್ರಿಲ್ಲ, ಈ ಥರ ಅಮ್ಮ ಈ ಥರ ರೋಲು ಈ ಥರ ಮಾಡಬೇಕು ಅಂದ ಕೂಡಲೇ ಅದಕ್ಕೆ ಬರೋದಕ್ಕೆ ನಮ್ಮ ಹತ್ರ ಏನಿದೆ, ನನ್ನ ಹತ್ರ ಏನಿದೆ ಅಂದಾಗ ನಾವು ರಂಗಭೂಮಿಯಿಂದನೇ ಕಲಿತು ಅಲ್ಲಿ ಹೋಗಬೇಕೇ ವಿನಃ ಸಿನಿಮಾದಿಂದ ಅನುಭವ ಬರುತ್ತೆ ಅನ್ನೋದು ಸುಳ್ಳು ಅಂತ ನಾನಂತೆ. ಡೈರೆಕ್ಟಾಗಿ ಅಂದರೆ ರಂಗಭೂಮಿ ಹೋಗಿ ಹಾಗೆ ಡ್ರಾಮಾ ಎಲ್ಲ ಮಾಡಿ, ಸೊ ಈ ರೀತಿ ತಗೊಳ್ಳಿ, ಇದ್ರಲ್ಲಿ ಇಲ್ಲಿಂದ ಒಂದು 10 ವರ್ಷ ಆದರೂ ನೀವು ಕಲೀರಿ ಅಂತ ಹೇಳ್ತೀನಿ. ರಂಗಭೂಮಿ ಅಭ್ಯಾಸವನ್ನು ಒಂದು 10 ವರ್ಷ ಆದರೂ ಮಾಡಿ ಒಂದು ಒಳ್ಳೆ ಡೈರೆಕ್ಟ್ರ ಹತ್ರ, ಆಮೇಲೆ ನೀವು ರಂಗಕ್ಕೆ ಹೋಗಿ ಹುಲಿಗಳು ನೀವು ಹುಲಿಗಳಾಗ್ಬಿಡ್ತೀರಾ ಅಂತ. ಫೌಂಡೇಶನ್ ಅಂದರೆ ಫಸ್ಟ್ ನಾಟಕ ರಂಗಭೂಮಿನೇ. ಓಕೆ ವೀಕ್ಷಕರೇ, ಎಲ್ಲನವರೊಂದಿಗೆ ಮತ್ತಷ್ಟು ಮಾತಾಡೋದು, ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಿದೆ. ಅದಕ್ಕೂ ಮುಂಚೆ ನೀವು ತಗೊಳ್ಳಿ ನಮ್ಮ ಕನ್ನಡಿಗರ ಕಣ್ಮಣಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕನ್ನಡಿಗರ ಕಣ್ಮಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್, ನಾವು ಎಷ್ಟು ವಿಷಯಗಳನ್ನ ಮಾತಾಡ್ತಾ ಇದ್ವಿ, ಮತ್ತಷ್ಟು ವಿಚಾರಗಳನ್ನ ನಾನು ತಿಳ್ಕೊಬೇಕು ನಿಮ್ಮ ಹತ್ರ. ಫಸ್ಟ್ ಇನ್ ಏನಂತಂದರೆ, ಇವಾಗ ನೀವು ನಾಟಕ ಮಾಡ್ತಾ ಇದ್ದೀರಾ, ಜೊತೆಗೆ ನಿರ್ದೇಶಕರು ಕೂಡ ಆಗಿದ್ದೀರಾ ಅಂತ ಕೇಳಿದ್ದೀವಿ. ಸೊ ನಟಿಯಾಗಿ ನಿರ್ದೇಶಕರಾಗಿ ಯಾವ ರೀತಿ ಒಂದು ಡಿಫ್ರೆನ್ಸ್ ಇದೆ? ಇಲ್ಲ, ನಮಗೆ ಈಗಲೂ ಒಬ್ಬರ ಕೈ ಕೆಳಗೆ ನಾನು ಕೆಲಸ ಮಾಡಬೇಕು, ನಟಿಯಾಗಿ ಮಾಡಬೇಕು ಅಂತಂದರೆ, ಮೊದಲು ಹೇಗೆ ನಾನು ಒಂಥರ ವಿದ್ಯಾರ್ಥಿಯಾಗಿದ್ದನು, ಈಗಲೂ ನಾನು ವಿದ್ಯಾರ್ಥಿನೇ ಆಗಿದ್ದೀನಿ. ನಿರ್ದೇಶಕಳಾಗಿದ್ದೀನಿ, ಎಲ್ಲ ಗೊತ್ತು ಅನ್ನೋದು ನನಗಿಲ್ಲ. ನಾನು ಮತ್ತೆ ನನಗೇನು ಗೊತ್ತಿರಲಾರ್ದು ಒಬ್ಬ ಒಂದು ಸ್ಟೂಡೆಂಟ್ ಥರ ನಾನು ಕೂತಿರ್ತೀನಿ ನಿರ್ದೇಶಕರ ಮುಂದೆ. ಈಗ ನಾನು ನಿರ್ದೇಶನ ಮಾಡಬೇಕಾದ್ರೆ ಇರ್ತಾರೆ, ನಮ್ಮ 5 ಬೆರಳು ಸರಿ ಇಲ್ಲ, ಹಾಗೇನೆ ನಮ್ಮ ಕೈನಲ್ಲಿ 5 ಬೆರಳುಗಳು ಸರಿ ಇಲ್ಲ. ಅದೇ ಥರ ಸ್ಟೂಡೆಂಟ್ಗಳು ಬಂದಿರ್ತಾರೆ, ಕಷ್ಟ ಇದೆ ನಿರ್ದೇಶಕರಾಗಿ ಕೆಲಸ ಮಾಡೋದು, ಬಹಳ ಕಷ್ಟ ಇದೆ. ನಮ್ಮ ಅನಿಸಿಕೆಗೆ ನಮ್ಮ ಕಲ್ಪನೆಗೆ ತಕ್ಕಂಥ ಅಭಿನಯಗಳು ಬರ್ತಿರೋದಿಲ್ಲ, ಅವರಿಂದ ಹೊರತೆಗಿಬೇಕು. ಅದು ಹೊರತೆಗಿಬೇಕು ಅಂತಂದರೆ ಆ ಹುಡುಗರನ್ನ ನಮ್ಮ ಜೊತೆಯಲ್ಲಿ ಕರ್ಕೊಳ್ಬೇಕು, ಇಲ್ಲ ನಾವು ಅವ್ರ ಜೊತೆಯಲ್ಲಿ ಆ ಭಾವನೆಗೆ ಅವ್ರ ಭಾವನೆಗೆ ನಾವು ಹೋಗಬೇಕು. ಅಂದಾಗ ಮಾತ್ರ ಅವ್ರು ನಮ್ಮ ಜೊತೆ ಮಿಕ್ಸ್ ಆಗೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಕೆಲವು ಹುಡುಗರು ಮಾತು ಕೇಳ್ತಿರೋದಿಲ್ಲ, ಕೆಲವರು ಕೇಳ್ತಾರೆ, ಕೆಲವರು ಹೇಳಿದ್ನ ತೊಗೊಂಡ್ಬಿಡ್ತಿರ್ತಾರೆ, ಕೆಲವೊಂದ್ಸಲ 10 ಸಲ ಅವ್ರು ಹೇಳ್ತಾನೆ ಇರಬೇಕು ಆ ಥರ. ಆದರೆ ನನ್ನ ಒಂದು ಇದರೊಳಗೆ ಮಾತ್ರ ನನ್ನ ಜೊತೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ತುಂಬ ಸ್ವಲ್ಪ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇರೋದರಿಂದ ಬೇಗ ತಗೊಂಡಿದ್ದಾರೆ, ಇಲ್ಲಿಯವರಿಗೆ ಒಂದು ಸ್ವಲ್ಪ ಕಷ್ಟ ಆಗಿದೆ. ಆದರೆ ನಾನು ಹೇಳಿದ್ದನ್ನು ಬೇಗ ಹೋಗುತ್ತೆ ಅವರಿಗೆ, ಬೇಗ ಹೋಗೋದ್ರಿಂದ ಅದು ನನ್ನ ನಿರ್ದೇಶನ ಈಸಿ ಏನೋ ಏನೋ ಗೊತ್ತಿಲ್ಲ ಅವರಿಗೆ. ಬೇರೆ ಕಡೆ ತಂಡದಲ್ಲಿ ಮಾಡಿದಂಥವರೆಲ್ಲ ನನ್ನ ತಂಡದಲ್ಲಿ ಇದ್ದಾರೆ ಇವಾಗ,
ನನ್ನ ನಿರ್ದೇಶನ ತಗೊಳ್ತಾ ಇದ್ದಾರೆ. ಹಾಗಾಗಿ ಖುಷಿ ಅನಿಸುತ್ತೆ, ಒಂದು ಮಕ್ಕಳಿಗೆ ನಾನು ಪಾಠ ಹೇಳ್ತಾ ಇದ್ದೀನಲ್ಲ ಅಂತ ನನಗೆ ಖುಷಿ ಇದೆ ನಿರ್ದೇಶನದಲ್ಲಿ. ಮೇಡಮ್, ಕನ್ನಡ ಭಾಷೆ ಅಂತಂದರೆ ಅದರಲ್ಲೂ ತುಂಬ ವೆರೈಟೀಸ್ ಇದೆ. ಈಗ ಉತ್ತರ ಕರ್ನಾಟಕ ಭಾಷೆ ಆಗಿರ್ಬೋದು, ಚಿಕ್ಕಮಗಳೂರು ಭಾಷೆ ಆಗಿರ್ಬೋದು, ಶಿವಮೊಗ್ಗ ಅಥವಾ ಬೆಂಗಳೂರು ಭಾಷೆ ಆಗಿರ್ಬೋದು, ಈ ರೀತಿ ಭಾಷೆಯಲ್ಲಿ ಉತ್ತರ ಕರ್ನಾಟಕ ಅಂದಿದ ತಕ್ಷಣ ಒಂದು ತುಂಬ ಸ್ಟ್ರಿಕ್ಟ್, ಒಂಥರ ತುಂಬ ಒಂಥರ ಏನು ಹೇಳಬೇಕು ಅಂತಂದರೆ ಡಬಲ್ ಮೀನಿಂಗ್ ಮಾತಾಡ್ತಾರೆ, ಈ ರೀತಿ ಒಂಥರ ಕಟು ಭಾಷೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಇಲ್ಲ, ಇದನ್ನೊಂದು ನಾನು ಸುಳ್ಳು ಅಂತ ಹೇಳ್ತೀನಿ. ನನ್ನನ್ನು ಬೆಂಗಳೂರಲ್ಲಿ ನನ್ನ ಉತ್ತರ ಕರ್ನಾಟಕದ ಭಾಷೆನೇ ಗುರುತಿಸಿದ್ರು. ನಾನು ಕಾಮಿಡಿ ಮಾಡ್ತಾ ಇದ್ದೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಉತ್ತರ ಆ ಭಾಷೆ ಮಾತ್ರ ಗಂಡು ಮೆಟ್ಟಿನ ನಾಡು ಅಂತಾರೆ ನಮ್ಮ ಉತ್ತರ ಕರ್ನಾಟಕಕ್ಕೆ. ಅಲ್ಲಿ ಭಾಷೆನೇ ನಾವು ಮಾತಾಡಬೇಕಾಗತ್ತೆ. ಆ ಭಾಷೆ ಮಾತಾಡಿದಾಗ ಹೆಲನ್ನು ಅಂತ ಅಂದರೆ ಓ ಉತ್ತರ ಕರ್ನಾಟಕದ ನಟಿ ಅನ್ನೋದೇ ಬರುತ್ತೆ ಆ ಭಾಷೆ. ಈಗಲೂ ನಾನು ಒಂದು ರೆಕಾರ್ಡಿಂಗ್ನಲ್ಲಿ ನನ್ನ ಯೂಟ್ಯೂಬಲ್ಲಿ ನೋಡಿದ್ರೆ ಎಲ್ಲ ನನ್ನ ನಾಟಕಗಳೇ ಬರುತ್ತೆ, ನನ್ನ ನಿರ್ದೇಶನದ ಒಂದು ಹಾಸ್ಯ ನಾಟಕಗಳೇ ಬರುತ್ತೆ. ಅದು ನೋಡಿಬಿಟ್ರೆ ನಾನು ಹೆಲನ್ನಲ್ಲ ಅನ್ನೋ ಮಟ್ಟಿಗೆ ನೀವು ಕಲ್ಪನೆ ಮಾಡ್ಕೊಳ್ತೀರಾ. ಅಂದರೆ ಡಬಲ್ ಮೀನಿಂಗ್ ಡೈಲಾಗ್, ಡಬಲ್ ಮೀನಿಂಗ್ ಅಂದರೆ ಎರಡು ಅರ್ಥ ಅಲ್ವಾ, ಎರಡು ಅರ್ಥದಲ್ಲಿ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ. ಅದನ್ನು ನಮ್ಮ ಜನ ಒಳ್ಳೇದನ್ನು ಬಿಟ್ಬಿಡ್ತಾರೆ, ಒಳ್ಳೆ ಅರ್ಥನ ಬೇಗ ತೊಗೊಳ್ಳಲ್ಲ, ಕೆಟ್ಟ ಅರ್ಥವನ್ನು ಬೇಗ ತೊಗೊಂಡ್ಬಿಡ್ತಾರೆ. ಹಾಗಾಗಿ ಅದು ಹೆಲನ್ ಅಂದರೆ ನನ್ನ ಒಂದು ನನ್ನ ಒಂದು ಗುರುತಿಸೋದೇ ಜನ ಆ ಥರ ಇತ್ತು. ಲಕ್ಷ ಏನೋ ಕೋಟಿ ಎಷ್ಟು ಜನ ಇದ್ದಾರೆ ನನಗೆ ಫ್ಯಾನ್ಸು, ಅಷ್ಟು ಅಭಿಮಾನಿಗಳು ನನಗೆ ಉತ್ತರ ಕರ್ನಾಟಕದಲ್ಲಾಗಲಿ ಎಲ್ಲ ಇದ್ದಾರೆ. ಇಲ್ಲಿ ಬಂದಾಗನೂ ಸಹಿತ ನನ್ನ ಅಂದರೆ ಮಾಲತಿಯವರ ಕಂಪ್ನಿಗೆ, ಅರ್ಶನಗುಡಿ ಕಂಪ್ನಿಗೆ ನಾನು ಇಲ್ಲಿ ಗುಬ್ಬಿ ವೀರಣ್ಣ ರಂಗಮಂದಿರಕ್ಕೆ ಗಾಂಧಿನಗರದಲ್ಲಿ ಬಂದಾಗ ಉತ್ತರ ಕರ್ನಾಟಕದ ಭಾಷೆನೇ ಖಾನಾವಳಿ ಚೆನ್ನಿ ಅಂತ ನಾಟಕ, ಕಿವುಡ ಮಾಡಿದಕ್ಕಿದ್ದ ಕತೆ, ಇವೆಲ್ಲ ನನಗೆ ಹೆಸರು ಕೊಟ್ಟಂಥದ್ದು. ರೆಕಾರ್ಡಿಂಗು ಇದು ಕ್ಯಾಸೆಟ್ ಆಗಿದೆ, ತುಂಬ ಫೇಮಸ್ ಅದು, ಯಾರು ಸಿನಿಮಾನೇ ಮಾಡಿಲ್ಲ ಅಷ್ಟು ಫೇಮಸ್ ಆಗಿ ಅಮೌಂಟು ನಮ್ಮ ಪ್ರೊಡ್ಯೂಸರ್ಗೆ ಬಂತದು. ಈಗಲೂ ಹೋಗ್ತಾ ಇದೆ ಅಷ್ಟು. ಅದನ್ನು ಉತ್ತರ ಕರ್ನಾಟಕ ಭಾಷೆಯಿಂದನೇ ಗುರುತಿಸ್ತಾರೆ. ಆದರೆ ನಾನು ಇಲ್ಲಿ ನನ್ನ ಒಂದು ನಡವಳಿಕೆ, ನಾನು ಇಲ್ಲಿ ಬಂದಾಗ ಇಲ್ಲಿ ಭಾಷೆ ನನಗೆ ಫುಲ್ ಉತ್ತರ ಕರ್ನಾಟಕದ್ದೇ ಇತ್ತು. ಆದರೆ ಮನೇಲಿ ಮಾತಾಡೋದೆಲ್ಲ ನಾವು ಈ ಥರನೇ. ಈ ನಾಟಕ ಅಂತ ಬಂದಾಗ ನಾನು ಕಾಮಿಡಿ ಆರ್ಟಿಸ್ಟ್ ಅಂತಲೇ ಗುರುತಿಸೋದು, ಡ್ಯಾನ್ಸರು ಕಾಮಿಡಿ ಆರ್ಟಿಸ್ಟ್ ಇಷ್ಟೇ. ಆದರೆ ಇಲ್ಲಿ ಬಂದ ಮೇಲೆ ನನ್ನ ಒಂದು ಇದನ್ನೇ ನಾನು ಚೇಂಜ್ ಮಾಡಿಕೊಂಡೆ. ಓ, ನಾನು ಬರೀ ಕಾಮಿಡಿಗೆ ಸೀಮಿತವಾಗಿಲ್ಲ, ಎಷ್ಟೋ ಕಾಮಿಡಿಗಳನ್ನ ಮಾಡಿದ್ದೀನಿ. ನೀವೇ ನೋಡಿದ್ರೆ ಒಂದು 500 ಸಿಗುತ್ತೆ ನನ್ನ ಯೂಟ್ಯೂಬಲ್ಲಿ ನನ್ನ ನಾಟಕಗಳು. ಹೌದಾ, ಇವರು ಹೆಲನ್ನು ಅನ್ನೋದಾಗುತ್ತೆ. ಕಲಾಕ್ಷೇತ್ರ ನನ್ನನ್ನು ಹೀರೋಯಿನ್ ಆಗಿ ತಗೊಳುತ್ತೆ. ಅದೇ ಗಾಂಧಿನಗರ ಗುಬ್ಬಿ ರಂಗ ಮಂದಿರ ನನ್ನ ಹೀರೋಯಿನ್ ಆಗಿ ತಗೊಂಡಿಲ್ಲ, ಇನ್ನೂರಿಗೂ ತಗೊಳ್ಳಲ್ಲ. ಮೊನ್ನೆ ಒಂದು ಹಡದವ ಬರದ ಹಣೆ ಬರಹ ಅಂತ ನಾಟಕ ಮಾಡಿದ್ರೆ ದೊಡ್ಡ ಗಲಾಟೆನೇ ಆಗೋಗ್ಬಿಡುತ್ತೆ. ಅದರಲ್ಲಿ ಹೀರೋಯಿನ್ ಮಾಡಿದೆ. ಹೆಲನ್ನ ಆಳೋದಕ್ಕೆ ಇಷ್ಟು ನೋಡೋದಕ್ಕೆ ಇಷ್ಟಪಡಲ್ಲ, ನಾನು ಅದನ್ನು ವಿರೋಧಿಸಿದೆ. ನನ್ನನ್ನು ಅಗೋದನ್ನು, ನಾನು ನಿಮ್ಮನ್ನು ನಗಿಸೋದನ್ನು ಇಷ್ಟಪಡ್ತೀರಾ, ಯಾಕೆ ನಾನು ಅಳೋದನ್ನು ನೀವ್ಯಾಕೆ ಇಷ್ಟಪಡಲ್ಲ? ನಿಮ್ಮ ಅಳುನ ನಾನು ಮರೆಸ್ತೀನಿ, ಯಾಕೆ ನಾನು ಅಳೋದನ್ನು ನೀವು ಯಾಕೆ ಇಷ್ಟಪಡಲ್ಲ? ನಾನು ನಗುನ ಮರೆತು ಅಳತೀನಿ ಅಂದರೆ ಯಾಕೆ ಇಷ್ಟಪಡಲ್ಲ ಅಂತ ಇದನ್ನೇ ಕ್ವಶನ್, ದೊಡ್ಡ ಗಲಾಟೆ ಆಯಿತು. ಹಾಗಾಗಿ ಫಸ್ಟ್ ಶೋ ಕಾಮಿಡಿ ಮಾಡಿ ಸೆಕೆಂಡ್ ಶೋ ಹೀರೋಯಿನ್ ಮಾಡ್ತಾ ಇದ್ದೆ. ಈ ಥರ ಮಾಡಿ ದೊಡ್ಡ ಗಲಾಟೆನೇ ಆಗಿದೆ. ಅದಕ್ಕೆ ಈ ಜನಕ ಜಾತೆ ನಾನು ಮಾಡಿದ್ಮೇಲೇ ನನ್ನ ಮುಂದೆ ಯಾವ ಕಾಮಿಡಿನೂ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಅಂದರೆ ರೈತನ ಮಕ್ಕಳು ನಾಟಕ ಮಾಡಿದಾಗೂ ಕಾಮಿಡಿ ಫೇಮಸ್ ನಾನು, ಅದರಲ್ಲಿ ನಾನೇ ಮಾಡಲಿಲ್ಲ. ಓ, ನನ್ನ ಮನಸ್ಸು ಒಪ್ಪಲಿಲ್ಲ, ಅದಕ್ಕೆ ಹೊಂದಾಣಿಕೆ ಆಗಲಿಲ್ಲ. ತುಂಬ ಕಷ್ಟ ಇದೆ ಉತ್ತರ ಕರ್ನಾಟಕದಲ್ಲಿ ಆ್ಯಕ್ಟಿಂಗ್ ಮಾಡೋದಾಗಲಿ, ಅಲ್ಲಿ ಸವಾಲುಗಳನ್ನು ನಾನು ಎದುರಿಸಿರೋದಾಗಲಿ ತುಂಬ ಇದೆ, ಲೆಕ್ಕ ಇಲ್ಲ. ನನ್ನ ತಲೆಯಲ್ಲಿ ಎಷ್ಟು ಕೂದಲಿದೆಯೋ ಅಷ್ಟು ನಾಟಕಗಳಲ್ಲಿ ನಾನು ಮಾಡಿದ್ದೀನಿ. ಪೌರಾಣಿಕ ಮಾತ್ರ ನನಗೆ ಗೊತ್ತಿರಲಿಲ್ಲ. ನಾನು ಸಾಮಾಜಿಕ ಹಾಗೂ ಹವ್ಯಾಸಿ ಹಾಗೂ ವೃತ್ತಿರಂಗ ಭೂಮಿಯೊಳಗೆ ನಾನು ಏನೇ ಫೈಟ್ ಇದ್ದರೂ ಸ್ಟೇಜ್ ರಂಗಭೂಮಿಲೇ ಮಾಡ್ತೀನಿ. ಹೊರಗೆಯಿಂದ ನನಗೆ ಯಾರು ದ್ವೇಷಗಳಿಲ್ಲ, ಯಾರು ವೈರಿಗಳಿಲ್ಲ. ರಂಗಭೂಮಿ ವೈರಿಗಳು ತುಂಬ ಇದ್ದಾರೆ ನನಗೆ. ಹಾಗಾಗಿ ಏನೇ ಕೊಡಲಿ, ಯಾವುದೇ ಜಾಗಕ್ಕೆ ಕೊಡಲಿ, ಹಾಗಾಗಿ ಎಷ್ಟೋ ಜನ ನನ್ನ ಇಷ್ಟಪಡೋರು ಕಲಾವಿದರು ಒಳ್ಳೊಳ್ಳೆ ವೇದಿಕೆಗಳನ್ನ ನಾನು ಕೊಡ್ತಾ ಇರಲಿಲ್ಲ. ನಾನಾಗಿನೇ ಹತ್ತಿ, ನಾನಾಗಿನೇ ಸೃಷ್ಟಿ ಮಾಡಿಕೊಂಡು ನಾನೇ ಬೆಳೆದು ನನ್ನ ಕಲೆ ನೋಡಿ ಇಷ್ಟಪಟ್ಟವರೇ ನನಗೆ ವೇದಿಕೆ ಕೊಟ್ಟವರು. ಮೇಡಮ್, ನಿಮಗೆ ಯಾವ ರೀತಿ ನಿಮ್ಮ ಫ್ಯಾಮಿಲಿಯಿಂದ ಯಾವ ರೀತಿ ಒಂದು ಸಪೋರ್ಟೆನ್ಸ್ ಇದೆ, ಮಕ್ಕಳು ಹಸ್ಬೆಂಡ್ ಯಾವ ರೀತಿ ಸಪೋರ್ಟ್ ಮಾಡಿದ್ರು? ನನ್ನ ಹಸ್ಬೆಂಡನು ಕಲಾವಿದ್ರೇ, ನನ್ನ ಹಸ್ಬೆಂಡು ಕಲಾವಿದ್ರೆ. ಈ ರಂಗಭೂಮಿ ಏನೆಲ್ಲ ಕೊಡುತ್ತೆ ಅನ್ನೋದಕ್ಕೆ ಈಗ ನಮ್ಮದು ಹೇಳ್ತೀನಿ ವಿಚಾರ. ರಂಗಭೂಮಿಯಿಂದನೇ ಅವರಿಗೆ ಒಂದು ಡಿಪಾರ್ಟ್ಮೆಂಟ್ ಕೆಲಸ ಸಿಕ್ಕಿರೋದು, ಅವರು ಕಲಾವಿದರಾಗಿದ್ರು ಆಗಿರೋದ್ರಿಂದನೇ ಸ್ವಲ್ಪ ದೂರ ಆಗಿದೆ. ತುಂಬ ವರ್ಷಗಳೇ ಆಗೋಯಿತು, ಯಾರೂ ಇಲ್ಲ ನನಗೆ ಈಗ ಸದ್ಯಕ್ಕೆ. ನನಗೆ ನನ್ನ ತಾಯಿ, ನನಗಿಬ್ಬರು ಮಕ್ಕಳು, ಅದರಲ್ಲಿ ಒಬ್ಬ ಮಗ ತೀರ್ಕೊಂಡಿದ್ದಾನೆ, ಒಬ್ಬ ಮಗ ಇದ್ದಾನೆ ಇಷ್ಟೇ.
ಅವ್ರಿಗೂ ಕೂಡ ಎಷ್ಟು ಬೆಲೆ ಇದೆಯೋ ಕಲಾವಿದರಿಗೆ, ಕಲಾವಿದೆಗೆ ಅಷ್ಟೇ ಕೀಳು ದರ್ಜೆನೂ ಇದೆ. ಫ್ಯಾಮಿಲಿ ಒಪ್ಕೊಳ್ಳಲ್ಲ, ನಮ್ಮನ್ನ ಡ್ರಾಮಾ ಮಾಡ್ತಾಳೆ, ನಾಟಕ ಮಾಡ್ತಾಳೆ. ಈ ನಾಟಕ ಮಾಡಿದೊಳಗೆ ನಾವು ಮಾಡ್ಕೊಡ್ಬೇಕಾ? ಅಟ್ರಾಕ್ಷನ್ ಫಸ್ಟ್ ಇರುತ್ತೆ, ಜೀವನ ಕೊಡ್ತಿ ಅಂತ ಬರ್ತಾರೆ. ಆಮೇಲೆ ಫ್ಯಾಮಿಲಿಲಿ ಅವ್ರಿಗೂ ತಂದೆ ತಾಯಿಗಳು ತೊಂದರೆ ಇರುತ್ತಲ್ಲ, ಏ ನಾಟಕದೊಳನ್ನ ನಾವು ಸೊಸೆ ಅಂತ ಸ್ವೀಕಾರ ಮಾಡ್ಬೇಕಾ ಅಂತ ಟೈಮ್ ಬಂದಾಗ ಅವಾಗ ಸ್ವಲ್ಪ ದೂರ ಆಗುವಂತಹ ಚಾನ್ಸಸ್ಗಳು ತ್ಯಾಗ ಅವರು ಮಾಡಬೇಕಾಗತ್ತೆ. ಅದನ್ನ ತಿಳ್ಕೊಂಡು ನಾನು ಸೂಕ್ಷ್ಮವಾಗಿ ದೂರ ಸರಿಬೇಕಾಗತ್ತೆ. ಪ್ರಶಸ್ತಿ ಬಂದಾಗ ಯಾವ ರೀತಿ ಒಂದು ನನಗೆ 2012 ನಾಟಕ ಅಕಾಡೆಮಿ ಪ್ರಶಸ್ತಿ, ಸುಧೀರ್ ಮಾಲ್ತಿಯವರ ಅಧ್ಯಕ್ಷರಿದ್ದರು ನಾಟಕ ಅಕಾಡೆಮಿಗೆ, ಆಗ ನನಗೆ ಬಂತು. ಖುಷಿ ಆಗಲಿಲ್ಲ, ಜವಾಬ್ದಾರಿ ಜಾಸ್ತಿ ಆಯಿತು. ಇಲ್ಲ ನಿಜವಲ್ಲ, ನನಗೆ ಖುಷಿ ಆಗಲಿಲ್ಲ. ಆ ಪ್ರಶಸ್ತಿ ಬಂದಾಗ ಎಲ್ಲರೂ ಖುಷಿ ಪಡ್ತಾರೆ, ಅಯ್ಯೋ ನನಗೆ ಅಂದರೆ ಆ ಪ್ರಶಸ್ತಿಗೆ ತಕ್ಕಂಗೆ ನಾನು ಬೆಳಿಬೇಕು, ಮತ್ತೆ ನನ್ನ ಒಂದು ಲೈಫ್ ಸ್ಟೈಲ್ ಅಚ್ಚಿ ಇರುತ್ತೆ, ಆ ಥರ ನಾಟಕಗಳನ್ನು ನಾನು ಕೊಡಬೇಕು ಅಂತ ಅನ್ನೋ ಒಂದು ಇದಿತ್ತು ನನಗೆ. ಎಸ್ ಎಲ್ ಎನ್ ಸ್ವಾಮಿ ಸರ್ ನೋಡಿದಾಗ ಅದರಲ್ಲಿ ಒಂದು ಕೆಲವೊಂದು ಸನ್ನಿವೇಶ ಅವರಿಗೆ ಇಷ್ಟ ಆಗಿತ್ತು. ವಿಮರ್ಶೆಗೆ ಒಳಗಾಗಿದ್ದೀವಿ ಅವರಿಗೆ, ಅವರಂದ್ರೆ ನಮ್ಗೆ ತುಂಬ ಹೆದರಿಕೆ, ಸಿಂಹನೇ ಬಂದ್ಬಿಡುತ್ತೆ ಹೆದರಿಕೆ ಅನ್ನೋದು ಈಗಲೂ ಇದೆ ನಮಗೆ. ಅಷ್ಟು ಅಲರ್ಟ್ ಆಗಿಬಿಟ್ಟಿರ್ತೀವಿ, ಅವ್ರು ಬರ್ತಾರೆ ಅಂದರೆ ಸಾಕು, ಓ ನಾಳೆ ಬರ್ತಾರೆ ಅಂದರೆ ಅಲರ್ಟ್, ಇವಾಗಲಿಂದ ರಾತ್ರಿಯಿಂದಲೇ ಸ್ಟಾರ್ಟ್ ಆಗೋಗ್ಬಿಟ್ಟಿರ್ತೀವಿ, ನಿದ್ರೆನೇ ಬರೋಲ್ಲ ನಮಗೆ, ಹಂಗಿರ್ತೀವಿ. ಹಾಗಾಗಿ ಅದನ್ನು ಕೊಟ್ಟರು. ಸಾರ್ ಇದು ರಾಮಾಯಣ ಇಟ್ಟಾಗ ಸ್ವಲ್ಪ ಹೆದರಿಕೆ ಆಯಿತು, ಸ್ವಲ್ಪ ಅಲ್ಲ ತುಂಬಾ ಹೆದರಿಕೆ, ನನ್ನ ಕಡೆಯಿಂದ ಮಾಡೋಕ್ಕಾಗುತ್ತಾ? ಯಾಕಂದರೆ ಸರ್ ನನ್ನನ್ನು ನಾನು ನೋಡೋಕ್ಕೂ ಚೆನ್ನಾಗಿಲ್ಲ, ಒಳ್ಳೆ ಹೈಟು ಇಲ್ಲ, ನನ್ನ ಹತ್ರ ಇದ್ದಿದ್ದು ವಾಯ್ಸು, ನನ್ನ ಆಸ್ತಿ ಒಂದೇ ಇದ್ದಿದ್ದು ನನ್ನ ಹತ್ರ ಆ ಕಲೆ ಅನ್ನೋದು, ಅದು ಒಳಗಿರೋದು, ಅದು ಒಬ್ಬ ವೇದಿಕೆ ಕೊಟ್ಟು ತೋರಿಸಿದಾಗ ಮಾತ್ರ ಗೊತ್ತೇ ಒಳ್ಳೆ ಕಲಾ ಇದೆ ಅಂತ. ಒಂದು ಮುಖ್ಯವಾಗಿ ನಮ್ಮ ರಂಗಭೂಮಿಗೆ ಏನು ಬೇಕು, ಬ್ಯೂಟಿ ಬೇಕು, ಒಳ್ಳೆ ಹೈಟು ಪರ್ಸ್ನಾಲ್ಟಿ ಬೇಕು. ಆ ಥರ ಇದ್ದಾಗ ಆ ವಾಯ್ಸು ಆ ಸ್ಟೋರಿ ಎಲ್ಲ ಒಂದು ಮಿಕ್ಸ್ ಆಗಿ ಒಂದು ಒಳ್ಳೆ ಒಂದು ರೂಪ ಕೊಡುತ್ತೆ. ತುಂಬ ಒಂದು ಬರೀ ನನ್ನ ಹತ್ರ ಒಂದು ಕಲೆ ಒಂದು ವಾಯ್ಸ್ ಇದೆ, ಅದು ನಾನು ಕಾಮಿಡಿ ಆರ್ಟಿಸ್ಟು, ಪಕ್ಕಾ ಕಾಮಿಡಿ ಆರ್ಟಿಸ್ಟು ಇದಿದೆ ಅಂದಾಗ ಸಾರು ಇದು ಏನಾಗುತ್ತಪ್ಪ ಅಂತ ನನಗೆ ತುಂಬ ಹೆದರಿದ್ದೆ. ಆದರೆ ನನ್ನ ತುಂಬ ಚೆನ್ನಾಗಿ ಪಾಲಿಷ್ ಮಾಡಿಬಿಟ್ರು. ಎಂಥ ಪಾಲಿಷ್ ಅಂದರೆ ಅದು ನನಗೆ ಗೊತ್ತಾಗಲಾರ್ದಂಥ ನನ್ನ ಒಳಗಿನ ಒಂದು ಕಲೆನ ಅವರು ಸರಸ್ವತಿನ ಹೊರಗೆ ತೆಗೆದ್ರು. ಇದು ಈ ಥರನೇ ಮಾಡಬೇಕು, ಈ ಥರನೇ ಮಾಡಬೇಕು, ರಾವಣ ಮಾಡಿದಾಗ, ಜಟಾಯು ಮಾಡಿದಾಗ ಇವೆಲ್ಲ ಕಷ್ಟ ಇತ್ತು. ಡ್ಯಾನ್ಸ್ ನನಗೆ ಈಸಿ, ಆದರೆ ಕೆಲವೊಂದು ಪಾತ್ರಗಳು 111 ಪಾತ್ರದ ಅದರೊಳಗೆ ಎಲ್ಲ ಬಂದು ಹೋಗ್ಬಿಡ್ತು ನನಗೆ, ತುಂಬ ನವರಸಗಳು ಬಂದು ಹೋಗ್ಬಿಡ್ತು ನನಗೆ. ಸಾರ್ ನಿರ್ದೇಶನ ಸಿಕ್ಕಿದ್ದೆ ನನ್ನೊಂದು ಕನಸಿತ್ತು, ನಾನು ಒಂದು ಒಳ್ಳೆ ಡೈರೆಕ್ಟರ್ ಕೈನಲ್ಲಿ ನಾನು ಸಿಗಬೇಕು, ಕೆಲಸ ಮಾಡಬೇಕು, ಕಲಿಬೇಕು. ತುಂಬಾ ಒಂಥರ ಕಷ್ಟ ಅಂತ ಅನಿಸ್ಬಿಡ್ತಾ ಮೇಡಮ್ ನಿಮ್ಗೆ ಒಂದು ಟೈಮಲ್ಲಿ ಮಾಡಬೇಕಾದ್ರೆ? ನನ್ನ ಜೀವನದಲ್ಲೇ ಮರೀಲಾರದ್ದು ಏನಿದೆ ಅಂದರೆ ಅದೊಂದೇನೆ. ವೀಕ್ಷಕರಿಗೋಸ್ಕರ ಯಾವ್ದು ಡೈಲಾಗ್ ಬೇಕೇಳಿ, ನಿಮಗೆ ಕಾಮಿಡಿ ಬೇಕಾ ಏನು? ಅಲ್ಲ ನೀವು ಹೇಳಿದ್ದನ್ನ ಹೇಳ್ತೀನಿ. ಇಲ್ಲ ಇಲ್ಲ, ನನಗೆ ಖುಷಿ ಅನ್ನೋದಕ್ಕಿಂತ ಜನಗಳಿಗೆ ಖುಷಿ ಕೊಟ್ಟಿದ್ದು ಖಾನಾವಳಿ ಚೆನ್ನಿ ನಾಟಕ. ಅದು ಈಗಲೂ ತುಂಬ ಮನೇಲಿ ರಿಟೈರ್ಡ್ ಆದವರು, ವಯಸ್ಸಾದವರು, ಹುಡುಗರು ರಿಲ್ಯಾಕ್ಸ್ ಮೈಂಡ್ ರಿಲ್ಯಾಕ್ಸ್ಗೋಸ್ಕರ ಅವರು ಅದನ್ನು ನೋಡ್ತಾರಂತೆ. ಅದನ್ನು ನನಗೆ ಮತ್ತೆ ಮೆಸೇಜ್ ಹಾಕ್ತಾರೆ ವಾಟ್ಸಪ್ಪಲ್ಲಿ, ನಾನು ಇವತ್ತು ರಿಲ್ಯಾಕ್ಸ್ ಆಯ್ತಮ್ಮ, ಎಲ್ಲ ಡ್ಯೂಟಿ ಮುಗಿಸ್ಕೊಂಬಂದೆ, ನೋಡಿದೆಮ್ಮ ರಿಲ್ಯಾಕ್ಸ್ ಆಯ್ತು ಏನಮ್ಮ ಅಂದ್ಬಿಟ್ಟು ಇದು ಮಾಡ್ತಾರೆ, ಮೆಸೇಜ್ ಹಾಕ್ತಾರೆ. ಅಂಥದ್ದು ಒಂದು ಸೀನು, ಅದನ್ನು ಕಾಮಿಡಿಯಾಗಿ ಕೊಡ್ತೀವಿ, ತುಂಬ ಸೀರಿಯಸ್ ವಿಚಾರ ಅದರೊಳಗೆ, ಆದರೆ ಅದನ್ನು ಜನ ಕಾಮಿಡಿಯಾಗಿ ತಗೋತಾರೆ ಅಷ್ಟೇ, ಅದನ್ನು ಹೇಳ್ತೀನಿ. ಫುಲ್ ಟೈಟಾಗಿ ಟೈಟ್ ಆಗಿರೋದಿಲ್ಲ, ಟೈಟ್ ಆಗೋದ್ಕೊಂಗೆ ನಾಟಕ ಮಾಡ್ತಾ ಇರ್ತಾಳೆ ಅವಳು, ಅಪ್ಪ ಮದುವೆ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಹೇಳ್ತೀನಿ. ಲೇ ದೇವ್ಯಾ ನನ್ನ ಮಗನೇ ಮದುವೆ ಮಾಡೋದಿಲ್ಲ, ಮದುವೆ ಮಾಡೋದಿಲ್ಲ ಅಂತೀಯ ಮಗನೇ, ನಾನು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ನೀನು ಮದುವೆ ಮಾಡೋದಿಲ್ಲ ಅಂತೀಯ, ಮಾಡು ಮಗನ ಮಾಡು. ಅಲ್ರಿ ಈ ಜನರು ನಮ್ಮನ್ನ ಯಾಕೆ ಹೆಣ್ಣು ಅಂದ್ರೆ ಕೀಳಾಗಿ ತಿಳ್ಕೊತಾರೆ ಅಂತೀನಿ. ದೊಡ್ಡ ದೊಡ್ಡ ಮಿನಿಸ್ಟರ್ಗಳು, ದೊಡ್ಡ ದೊಡ್ಡವರು ಎಂತೆಂಥವರೆಲ್ಲ ಹೆಣ್ಣು ಭೂಮಿ ತಾಯಿ, ಅವಳು ದೇವತೆ, ಪೂಜೆ ಮಾಡ್ರಪ್ಪ ಅಂತಿರ್ತಾರೆ. ಅವ್ರ ಮನೆಗೆ ಹೆಣ್ಣು ಹುಟ್ಟಿದ್ರಂದ್ರೆ ಏನು ಪೀಡೆ ಹುಟ್ಟಿದ್ರಪ್ಪ ಅಂತಾರೆ, ಅದೇ ಗಂಡು ಹುಟ್ಟಿದ್ರೆ ಊರು ತುಂಬ ಪೇಡೆ ಹಂಚ್ಕೊಂಬರ್ತಾರೆ, ಹೆಣ್ಣು ಹುಟ್ಟಿದ್ರೆ ಹೊರೆ ಅಂತಾರೆ, ಗಂಡು ಹುಟ್ಟಿದ್ರು ದೊರೇ ಅಂತಾರೆ. ಅಲ್ರಿ ಹೆಣ್ಣೆ ಇವ್ರ ಮಾಯ ಹುಟ್ಟಲಿಲ್ಲ ಅಂದರೆ, ಇವರೇ ಅವ್ರ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಅಂದರೆ ಏ ಗಂಡು ಸಾರ ಹೆಂಗೆ ಬರ್ತೈತ್ರಿ ಶಿವ ಅನ್ನೋಲ್ಲ. ನಮ್ಮಂತ ಎಲೆ ಮರೆಯಂಥ ಕಾಯಂಥ ಕನ್ನಡಿಗರು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಅವ್ರನ್ನೆಲ್ಲ ಹೊರಗೆ ತರುವಂಥ ಕೆಲಸವನ್ನು ನೀವು ಮಾಡಬೇಕು. ವಿದ್ಯಾರ್ಥಿಗಳಿಗೆ ಕಲಾವಿದರಿಗೆ ಹೇಳೋದು ಅಂದರೆ
ಕಲಿಯೋದಕ್ಕೆ ಒಳ್ಳೆ ಕಲಾವಿದರು ಆಗಬೇಕು ಅನ್ನೋದಕ್ಕೆ ಸಿನಿಮಾ ನಟರಾಗಿಯೇ ಕಲಾವಿದರಾಗಬೇಕಾಗಿಲ್ಲ, ಪ್ರಶಸ್ತಿಗಳ ಸುರಿಮಳೆ ಆಗಬೇಕಾಗಿಲ್ಲ. ರಂಗಭೂಮಿಯಲ್ಲೇ ಕಲಿತು ಶಿಸ್ತು, ಶರಣಾಗತಿ, ಬದ್ಧತೆ, ಒಂದು ಎಲ್ಲ ಒಂದು ಶರಣಾಗತಿ ಅನ್ನೋದೊಂದು ನೀವು ಪಾಠವನ್ನು ಕಲಿತ್ರಿ ಅಂದರೆ, ಒಬ್ಬ ಗುರುವಿಗೆ ನಿಮ್ಮನ್ನು ಅರ್ಪಿಸ್ಕೊಂಡ್ರಿ ಅಂದರೆ ನೀವು ಎಲ್ಲ ಪ್ರಶಸ್ತಿಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ನೀವು ಸಿನಿಮಾ ಕಲಾವಿದರೇ ಮಾಡಲಾರದಂಥ ಹೆಸರನ್ನು ನೀವು ರಂಗಭೂಮಿ ಕಲಾವಿದರು ಹೊಸ ಹುಡುಗರು ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ನಾನು ರಂಗಭೂಮಿ ಕಲಾವಿದೆಯಾಗಿ ಕನ್ನಡದೊಳಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಫ್ರೀ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಿಮ್ಮ ಯೋಜನೆಗಳು, ಉದ್ದೇಶಗಳು ಏನೇನಿದೆಯೋ ಎಲ್ಲ ಸಪೂರವಾಗಲಿ ಅಂತ ನಮ್ಮ ಇಂಚರ ವಾಹಿನಿ ಕಡೆಯಿಂದ, ವೀಕ್ಷಕರ ಕಡೆಯಿಂದ ನಿಮಗೆ ಹಾರೈಸ್ತೀವಿ ಮೇಡಮ್. ತುಂಬ ಧನ್ಯವಾದ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತು ಹೆಲನ್ ಅವ್ರು ನಮ್ಮೊಟ್ಟಿಗಿದ್ರು, ಅವರ ಒಂದು ಸಾಧನೆ ಬಗ್ಗೆ ನೀವು ತಿಳ್ಕೊಂಡ್ರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ಸಾಧಕರ ಜೊತೆ ನಾನು ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೋಡ್ತಾ ಇರಿ ಇಂಚರ ವಾಹಿನಿ. ನಮಸ್ತೆ.